ಎದುರುಗಡೆ ಕಣ್ಣಲ್ಲಿ ನೀರು ಹಾಕಿಲ್ಲ, ಅದನ್ನೇ ಭಯ ಆಗ್ಬಿಟ್ಟಿತ್ತು. ಅದರಲ್ಲೂ ಹೆಣ್ಮಕ್ಳು ಅಂತ ಬಂದ್ರೆ ಇನ್ನೂ ಜಾಸ್ತಿನೇ ಭಯ ಆಗುತ್ತೆ ಅಲ್ವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ದಿನ ಆಯಿತು ನಾನು ಯಾವುದು ವಿಡಿಯೋಸ್ ಹಾಕಿಲ್ಲ, ವ್ಲಾಗ್ ಮಾಡಕ್ ಆಗ್ತಾ ಇಲ್ಲ, ಮಾಡಿಲ್ಲ ಆಲ್ಮೋಸ್ಟ್ ಒಂದು 7 to 8 days ಆಯ್ತು ಅನ್ಸುತ್ತೆ. ಸೊ ಇವತ್ತು ಏನು ವ್ಲಾಗ್ ಇಲ್ಲ, ಸಣ್ಣ ಇನ್ಫಾರ್ಮೇಶನ್. ಏನಪ್ಪ ಅದು ಅಂದ್ರೆ, ನೌ ಐ ಆಮ್ ಇನ್ ಹಾಸ್ಪಿಟಲ್. ಮೊನ್ನೆ ನೈಟ್ ನನ್ನ ಮಗಳಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಅಂತ ಹೇಳ್ಬೋದು ಆಗಿದೆ. ಅಂದ್ರೆ ಅವಳೇ ಗಾಡಿಯಲ್ಲಿ ಬಿದ್ದಿರೋದು. ಸೊ ಸ್ವಲ್ಪ ಅವಳಿಗೆ ತುಂಬಾನೇ ಪೆಟ್ಟಾಗಿದೆ. ಪೆಟ್ಟಾಗಿದೆ ಮೀನ್ಸ್ ಫೇಸ್, ಕಾಲು, ಕೈ, ನೀಸ್ ಹತ್ರ ಎಲ್ಲ ಫುಲ್ ಫ್ರಾಕ್ಚರ್ ಆಗಿದೆ. ಬಟ್ ಇದೆಲ್ಲಕ್ಕಿಂತ ಏನಪ್ಪ ಅಂದ್ರೆ ಮೇಜರ್ ಅವಳಿಗೆ ಪೆಲ್ವಿಕ್ ಬೋನ್ ಫ್ರಾಕ್ಚರ್ ಆಗಿದೆ. ಸೊ ಅದು ಸ್ಪೈನಲ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟು, ಪೆಲ್ವಿಕ್ ಬೋನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಮನುಷ್ಯಂಗೆ. ಅದು ಸ್ವಲ್ಪನೇ ಫ್ರಾಕ್ಚರ್ ಆಗಿದೆ, ಜಾಸ್ತಿನೇ, ಸ್ವಲ್ಪ ಜಾಸ್ತಿನೇ ಆಗಿದೆ. ಸೊ ಹಂಗಾಗಿ ನಿನ್ನೆ ಆಪರೇಷನ್ ಆಯಿತು. ಸುಮಾರು ಒಂದು 2.5 hours, 3 hours ಅನ್ಸುತ್ತೆ, ಮೇ ಬಿ 3 hours ಆಪರೇಷನ್ ಆಯಿತು ನಿನ್ನೆ ಅರ್ಲಿ ಮಾರ್ನಿಂಗು. ನಿನ್ನೆ ಅರ್ಲಿ ಮಾರ್ನಿಂಗು. ಮೊನ್ನೆ ನೈಟ್ ಎಲ್ಲ ಸ್ವಲ್ಪ ಎಮರ್ಜೆನ್ಸಿಯಲ್ಲಿ ಇತ್ತು, ನಿನ್ನೆ ಆಪರೇಷನ್ ಆಗಿ. ಸೊ ನಿನ್ನೆಯಿಂದ ಈಗ ಪ್ರೆಸೆಂಟ್ ಕೂಡ ಸ್ವಲ್ಪ ಅಬ್ಸರ್ವೇಷನ್ ಅಲ್ಲಿ ಇರಬೇಕು ಅಂತ ಐ ಸಿ ಯುನಲ್ಲಿ ಇದ್ದಾಳೆ ಇವಾಗ. ಸೊ 24 hours ಆಗಿದೆ. ಡಾಕ್ಟರ್ ಓಕೆ, ಆಪರೇಷನ್ ಚೆನ್ನಾಗಿ ಮಾಡಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಏನಪ್ಪ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 4 to 5 months ಅವಳಿಗೆ ಬೆಡ್ ರೆಸ್ಟ್ ಹೇಳಿದ್ದಾರೆ. ಇನ್ ಕೇಸ್ ಏನಾದರೂ ಕುತ್ಕೋಬೇಕು ಆ ಥರದ್ದೆಲ್ಲ ಅಂದರೆ ವೀಲ್ ಚೇರ್ ಯೂಸ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಅವಳಿಗೆ ಇವಾಗ 18 ವರ್ಷ. ಪರವಾಗಿಲ್ಲ, ಒಂದು ಸ್ವಲ್ಪ ಹೋಗ್ತಾ ಹೋಗ್ತಾ ಅದು ಮೂಳೆ ಜಾಯಿನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಬಟ್ ಇವಾಗ ಒಂದು 4 to 5 months ಫುಲ್ ಬೆಡ್ ರೆಸ್ಟ್, ಅಂದರೆ ಓಡಾಡಂಗೆ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ಅದು ಆಪರೇಷನ್ ಆಗಿದೆ ಅಲ್ವ, ಸೊ ಅದು ಜಾಯಿನ್ ಆಗಬೇಕು ಬೋನ್ಸ್ ಎಲ್ಲ ಅಂದರೆ ಬೆಡ್ ರೆಸ್ಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಾವು ಗಾಡಿ ಓಡಿಸುವಾಗ ನಮಗೆ ಏನೂ ಅನ್ಸೋದಿಲ್ಲ, ಬಟ್ ಇಲ್ಲಿ ಯಾರಿಗೂ ತಪ್ಪಿಲ್ಲ. ಬಟ್ ಅವಳೇ ಬಿದ್ದಿದ್ದಾಳೆ, ಗೊತ್ತಿಲ್ಲ ಹೆಂಗೆ ಬಿದ್ದು ಏನು ಕತೆ ಅಂತ. ಪುಣ್ಯಕ್ಕೆ ಹೆಲ್ಮೆಟ್ ಹಾಕಿದ್ಲಂತೆ, ತಲೆಗೇನು ಫ್ರ್ಯಾಕ್ಚರ್ ಆಗಿಲ್ಲ. ಸಮಟೈಮ್ಸ್ ಅನ್ಸುತ್ತೆ ಮಕ್ಕಳನ್ನ ಅಷ್ಟೊಂದು ಫ್ರೀಯಾಗಿ ಬಿಡೋದು ಒಳ್ಳೇದಲ್ಲ ಅಂತ. ಈ ಥರ ಏನಾದರೂ ಆದಾಗ ನಮಗೆ ಮಕ್ಕಳನ್ನ ಈ ಸ್ಥಿತಿಯಲ್ಲಿ ನೋಡೋದು ತುಂಬ ಹಿಂಸೆ ಅನ್ಸುತ್ತಲ್ಲ. ಅವ್ರನ್ನ ಬೆಡ್ ಮೇಲೆ ನೋಡೋದು, ಐ ಸಿ ಯುನಲ್ಲಿ ನೋಡೋದು, ಆ ಟೈಮಲ್ಲಿ ಅವರು ತಂದೆ ತಾಯಿಗಳಿಗೆ ತುಂಬಾ ಕಷ್ಟ ಅಲ್ಲ ಆ ತರ ಮಕ್ಕಳನ್ನ ನೋಡೋದು. ಸೊ ಇವಾಗ ಓಕೆ ಮಾತಾಡ್ತಿದ್ದಾಳೆ ನಿನ್ನೆಯಿಂದ ಒಂದು ಸ್ವಲ್ಪ. ಇವತ್ತು ನಾಳೆ ನಾಡಿದ್ದು ಮೇ ಬಿ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಇವಾಗ, ಇಲ್ಲೇ ಇರಬೇಕಾಗುತ್ತೆ. ಮತ್ತೆ ಕಂಟಿನ್ಯೂಸ್ ಫಿಸಿಯೋಥೆರಪಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಓಕೆ ಇವಾಗ. ಬಟ್ ನಾನೇನಂದ್ರೆ ಇಲ್ಲಿವರೆಗೂ ನಾನು ಒಂದ್ಸಲನು ಎದುರುಗಡೆ ಕಣ್ಣಲ್ಲಿ ನೀರು ಹಾಕಿಲ್ಲ. ಏನಕ್ಕೆ ಅಂದರೆ ಸ್ವಲ್ಪ ಲೋ ಬಿ ಪಿ ಆಗಿಬಿಟ್ಟಿತ್ತು ಫುಲ್ಲು. ಸೊ ಇನ್ನೂ ಜಾಸ್ತಿ ಟೆನ್ಷನ್ ಏನಾದರೂ ಮಾಡ್ಕೊಂಡ್ಬಿಡ್ತಾಳೆ ಅಂದ್ಬಿಟ್ಟು ಅವಳ ಎದುರುಗಡೆ ನಾನು ಅಳಕ್ಕೂ ಸಹ ಹೋಗಿಲ್ಲ. ನನ್ನನ್ನು ನಾನೇ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ.
ಸಣ್ಣ ಪುಟ್ಟ ಆಕ್ಸಿಡೆಂಟ್ ಕೂಡ ಒಂದೊಂದ್ಸಲ ಜೀವನನೇ ಚೇಂಜ್ ಮಾಡ್ಬಿಡುತ್ತೆ ಅಲ್ವಾ. ಆಪರೇಷನ್ ಆಗೋವರೆಗೂ ನನಗಂತೂ ಒಂದು 2.5 hours ಏನ್ ಹೇಳ್ತಾರಪ್ಪ ಏನಾಗತ್ತಪ್ಪ ಅನ್ಬಿಟ್ಟಿತ್ತು. ಅಂದ್ರೆ ಸ್ವಲ್ಪ ಅಪ್ ಅಂಡ್ ಡೌನ್ ಆಗ್ಬಿಟ್ಟಿತ್ತು ಅದು ಪೆಲ್ಲಿಗ್ ಫೋನು. ಸೊ ತುಂಬಾನೇ ಭಯ ಆಗ್ಬಿಟ್ಟಿತ್ತು. ಅದರಲ್ಲೂ ಹೆಣ್ಮಕ್ಳು ಅಂತ ಬಂದ್ರೆ ಇನ್ನೂ ಜಾಸ್ತಿನೇ ಭಯ ಆಗುತ್ತೆ ಅಲ್ವಾ. ಆಫ್ಟರ್ 4 months ಓಡಾಡ್ಬೋದು ಸ್ವಲ್ಪ ಲೈಟ್ ಆಗಿ ಅಂತ ಹೇಳಿದ್ದಾರೆ. ಲೆಟ್ಸ್ ಸೀ. ಬಟ್ ನಾನು ಅವಳಿಗೆ ಬೆಡ್ ಅವಶ್ಯಕತೆ ಇತ್ತು, ಫೇಸ್ಬುಕ್ ಅಲ್ಲಿ ಹಾಕಿದ್ದೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ. ಯಾರೋ ಒಬ್ರಂತೂ ಗೊತ್ತಿಲ್ಲ, ಏನು ಸ್ಕ್ಯಾನ್ ಕಳಿಸಿ ಅಮೌಂಟ್ ಪೇ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸದ್ಯಕ್ಕೆ ನನಗೆ ಈಗಾದ್ರೆ ಅವಶ್ಯಕತೆ ಇಲ್ಲ. ಬಟ್ ನೆನ್ನೆ ತುಂಬಾ ಎಮರ್ಜೆನ್ಸಿ ಇತ್ತು ಬ್ಲಡ್ಡು, ಹಾಗೆ ನನಗೆ ಇಲ್ಲೇ ಹಾಸ್ಪಿಟ್ಲಲ್ಲೇನೇ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು, ಅವರೇ ಬಂದು ಮಾತಾಡಿಸಿ ಹೇಳಿದ್ರು ಕೂಡ ಇನ್ ಕೇಸ್ ನಿಮ್ಗೆ ಏನಾದರೂ ಅವಶ್ಯಕತೆ ಇತ್ತು ಬ್ಲಡ್ಡಿಂದ ಅಂದರೆ ಹೇಳಿ, ನಾವು ಇಲ್ಲೇ ಡೊನೇಟ್ ಮಾಡ್ತೀವಿ ಅಂತ. ನನಗಂತೂ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ನೋಡೋಣ. ಟೈಮ್ ಫ್ರೀ ಇದ್ರೆ ಮತ್ತೆ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.